ಅಪ್ಪು ಸರ್ನ ಆರಾಧ್ಯ ಮಾಡುವಂತವ್ರು ಇವರು. ಏ ಡೌಟ್ ರಾಜ, ನಾನು ಡೌಟೇ ಇಟ್ಕೊಂಡಿಲ್ಲ ಕಣು. ಏನ್ ಅರ್ಥ ರಾಧ್ಯ ಅಂತ? ರಿಷಬ್ ಸರ್ ಅವ್ರದ ಮಗ್ಳು ಹೆಸರು ರಾಧ್ಯ ಅಂತ ಇಟ್ರು. ಕಾಲ್ ತೋರಿಸಿ. ಅಪ್ಪು ಸರ್ನ ಮೀಟ್ ಮಾಡೋ ಅವಕಾಶ ಯಾವತ್ತೂ ಆಗಿಲ್ಲ. ನನ್ನನ್ನು ನೋಡಿ ಯೋಗ ಬರುತ್ತದೆ. ಎಲ್ಲ ಟ್ರೋಲ್ ಪೇಜಸ್ಗೆ ಥ್ಯಾಂಕ್ ಯು ಸೋ ಮಚ್. ಈಗ ದರ್ಶನ್ ಸರ್ ರಿಯಲಿ ಇಸ್ ವೆರಿ ಇನ್ಸ್ಪಿರೇಷನ್ ಅಂತಾಗಿಂತ ಹೆಚ್ಚಾಗಿ ಅವ್ರ ಒಂಥರ ನನಗೆ ದೇವ್ರ ತರ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ ಕೆಎಫ್ಐ, ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನಮ್ಮ ಜೊತೆಗೆ ದೇಸಾಯಿ ಮೂವಿಯಲ್ಲಿ ನಟಿಸಿರುವಂತಹ ನಾಯಕ ನಟಿ ಇದ್ದಾರೆ, ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವಂಥ ಸಮಯ. ಅಪ್ಪು ಸರ್ನ ಆರಾಧ್ಯ ಮಾಡುವಂಥವ್ರು ಇವರು. ರಾಧ್ಯ ಅವ್ರು ನಮ್ಮ ಜೊತೆಗಿದ್ದಾರೆ. ಎಸ್ ರಾಧ್ಯ ಅವರು, ಹೇಗಿದ್ದೀರ? ನಮಸ್ಕಾರ. ಆರಾಮಿದ್ದೀನಿ. ಸೊ ಕಿಚನ್ ಸೆಟಪ್ ಚೆನ್ನಾಗಿದೆ ಆ್ಯಕ್ಚುಲಿ. ಹೌದು, ಅಲ್ಲ ಕಿಚನ್ ಇದೆ ಅಂತ ಹೇಳಿದ್ರೆ ಏನಾದ್ರು ಒಂದು ಅಡುಗೆ ಮಾಡ್ಕೊಡ್ಬೇಕು, ಬಟ್ ಅಡುಗೆ ಮಾಡೋದಕ್ಕೆ ನಾವು ಸದ್ಯಕ್ಕೆ ಇಳಿತಾ ಇಲ್ಲ. ದೇಸಾಯಿ ಮೂವಿ ರೆಡಿ ಇದೆ ರಿಲೀಸ್ಗೆ, ಆ್ಯಂಡ್ ವಿ ಆರ್ ಆಲ್ಸೋ ಈಗರ್ಲಿ ವೇಟಿಂಗ್ ಫಾರ್ ಇಟ್. ಸೊ ನಿಮ್ಮ ಪಾತ್ರದ ಬಗ್ಗೆ ಆ್ಯಂಡ್ ಆ ಒಂದು ಚಿತ್ರದಲ್ಲಿ ಏನೊಂದು ಕ್ಯಾರೆಕ್ಟರ್ನ ನೇಮ್ ಇದೆ ಅದನ್ನು ಹೇಳೋದಾದರೆ? ಅನುಪಮಾ ಅಂತ ಕ್ಯಾರೆಕ್ಟರ್ ಹೆಸರು. ಅವಳು ಬೇಸಿಕಲಿ ಅವಳು ಯೋಗ ಟೀಚರ್. ಅಂದರೆ ಅವಳು ಏನಂದರೆ ನೋಡೋಕೆ ತುಂಬ ಅಂದರೆ ಸಾಫ್ಟ್ ಥರ ಅನಿಸ್ತಾಳೆ, ಬಟ್ ಶಿ ಇಸ್ ಆಲ್ಸೋ ಲೈಕ್ ಸ್ವಲ್ಪ ಉತ್ತರ ಕರ್ನಾಟಕ ಸ್ಟೈಲ್ ಥರ ಒಂಥರ ರಗಡ್ ಥರನೇ ಅಂತ ಹೇಳ್ಬೋದು. ಆ್ಯಂಡ್ ಓವರಾಲ್ ಲೈಕ್ ಸಪೋರ್ಟ್ ಮಾಡಿಕೊಂಡು ಒಂದು ಹೀರೋಗೆ ಆ ಜರ್ನಿಲಿ ಕಂಪ್ಲೀಟ್ ಆಗಿ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಹೆಂಗೆ ಸಪೋರ್ಟ್ ಮಾಡ್ಕೊಂಡು ಇರ್ತಾಳೆ ಅನ್ನೋದು ಕ್ಯಾರೆಕ್ಟರ್. ಓಕೆ, ಸೊ ಬೇಸಿಕಲಿ ಯೋಗ ಟೀಚರ್ ಅಂತ ಹೇಳಿದ ತಕ್ಷಣ ಸ್ಟೂಡೆಂಟ್ಸ್ ಬಂದವರೆಲ್ಲ ನಿಮ್ಗೆ ನೋಡಿದ ತಕ್ಷಣ ಹಂಗೆ ವಾಪಸ್ ಹೋಗ್ಬಿಡ್ತದ್ರೆ ಹೆಂಗೆ ಅಂತ? ಯಾಕೆ ಅಂದ್ರೆ ನನ್ನನ್ನು ನೋಡಿ ಯೋಗ ಬರುತ್ತದೆ ಅಂತ ಏನಾದ್ರು ಹೇಳ್ತಾರೆ? ಜನರಲಿ ಯೋಗ ಶಾರ್ಟ್ಸ್ ಲೈಕ್ ಒಂದು ಎರಡು ಮಾಡಿದ್ದು. ಯಾವ್ಯಾವ ಆಸನಗಳನ್ನ ಕಲ್ತ್ರಿ ನೀವು? ಶವಾಸನ, ಚಕ್ರಾಸನ? ಇಲ್ಲ, ಅಂದ್ರೆ ಕೆಲವೊಂದು ಬೇಸಿಕ್ ಆಸನ ಅಷ್ಟೇ ಕಲ್ತಿದ್ದು. ಅದ್ ಬಿಟ್ರೆ ಸ್ವಿಮ್ಮಿಂಗ್ ಕಲಿತೆ ಸ್ವಲ್ಪ, ಬಿಕಾಸ್ ಸಿನಿಮಾದಲ್ಲಿ ಸ್ವಿಮ್ಮಿಂಗ್ ಶಾರ್ಟ್ ಇತ್ತು, ಅಂಡರ್ ವಾಟರ್ ಸೀನ್ ಇತ್ತು. ಸೊ ಅದಕ್ಕೋಸ್ಕರ ಸ್ವಿಮ್ಮಿಂಗ್. ಸೊ ಅಂದ್ರೆ ಇದಕ್ಕಿಂತ ಮುಂಚೆ ನಿಮ್ಗೆ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ? ಆಗಲ್ಲ. ಸೊ ಮೂವಿಗೋಸ್ಕರ ಅಂತಾನೆ ಸ್ವಿಮ್ಮಿಂಗ್ ಕಲ್ತ್ರಿ? ವಾವ್, ವೆರಿ ನೈಸ್. ಯೋಗಾನು ಕಲ್ತಿದ್ದಾರೆ, ಒಂದು ಎರಡು ಆಸನ ಮಾತ್ರ ಬರುತ್ತೆ ಅಷ್ಟೇ. ಓಕೆ, ಸೊ ದೇಸಾಯಿ ಮೂವಿನಲ್ಲಿ ಬಹಳಷ್ಟು ತಾರಾ ಬಳಗ ಇದೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಕಲಾವಿದರನ್ನು ಕೂಡ ಇದ್ದಾರೆ, ಆ್ಯಂಡ್ ಡೈರೆಕ್ಟರ್ದೂ ಒಂದು ಹೊಸ ಒಂದು ಕನಸು ಅಂತಲೇ ಹೇಳ್ಬೋದು. ಸೊ ಎಷ್ಟು ಸಪೋರ್ಟಿವ್ ಆಗಿದ್ರು, ಆ್ಯಂಡ್ ನೀವು ಮಾಡಿರುವಂಥ ಮೂವೀಸ್ಗಳಿಗಿಂತ ಎಷ್ಟು ವಿಭಿನ್ನವಾಗಿತ್ತು ಈ ಒಂದು ಕ್ಯಾರೆಕ್ಟರ್? ನನ್ನ ಮೊದಲ ಸಿನಿಮಾ ಆದಮೇಲೆ ಸ್ವಲ್ಪ ಗ್ಯಾಪ್ ತಗೊಂಡೆ, ಬಿಕಾಸ್ ಒಂದ್ಸಲ ನಾವೇನು ತಪ್ಪು ಮಾಡಿರ್ತೀವಿ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿ ಇನ್ನೊಂದು ಸಿನಿಮಾನ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಅನ್ನೋದೊಂದು ತಲೆಯಲ್ಲಿತ್ತು. ಸೊ ಅದಾದ ತಕ್ಷಣ ದೇಸಾಯಿ ಸಿನಿಮಾ ಬಂದಾಗ ನನಗೆ ಉತ್ತರ ಕರ್ನಾಟಕ ಶೈಲಿ ಸಬ್ಜೆಕ್ಟ್ ಅಂದಾಗ ನಾನು ಮಾಡಲೇಬೇಕು ಅಂತ ಅನಿಸ್ತು. ಆ್ಯಂಡ್ ಸ್ಕ್ರಿಪ್ಟ್ ಕೇಳಿದಾಗ ಡೆಫಿನೆಟ್ಲಿ ಅದು ಲೈಕ್ ಆ ಹೀರೋಯಿನ್ಗೆ ಏನು ಇಂಪಾರ್ಟೆನ್ಸ್ ಬೇಕು ಅದು ಸಿನಿಮಾದಲ್ಲಿತ್ತು. ಸೊ ಇದೆಲ್ಲ ಕೂಡಿತ್ತು. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಶಾರ್ಟ್ ಇತ್ತು ವೇರ್ ಇಟ್ ವಾಸ್ ಅ ಇಂಟಿಮೇಟ್ ಸೀನ್ ಕೈಂಡ್, ಬಟ್ ಅದು ನಾನು ಮಾಡಲ್ಲ ಅಂತ ಹೇಳಿ ನಾನು ಬಂದ್ಬಿಟ್ಟು ಆ್ಯಕ್ಚುಲಿ ಸಿನಿಮಾ ಮಾಡಲ್ಲ ಅಂತ. ಸೊ ಆಮೇಲೆ ಮತ್ತೆ ಡೈರೆಕ್ಟರ್ ಹೇಳಿದ್ರು ಇಲ್ಲ ಇಲ್ಲ ಇದು ತುಂಬ ಅಂದರೆ ಇಂಟ್ರೊಡಕ್ಷನ್ ಸೀನ್ ಅದು ಸಮಥಿಂಗ್ ಆ ಥರ ಹೇಳಿದ್ರು. ಇಲ್ಲ ಸರ್, ನೋ ಮ್ಯಾಟರ್ ವಾಟ್ ಐ ಆಮ್ ನಾಟ್ ಡೂಯಿಂಗ್ ಇಟ್, ಬಿಕಾಸ್ ನನ್ನ ಕೆಲವೊಂದು ಎಥಿಕ್ಸ್ ಆ್ಯಂಡ್ ಮಾರಲ್ಸ್ ಇದೆ. ಸೊ ಹಾಗಾಗಿ ನಾನು ಸಿನಿಮಾ ಮಾಡಲ್ಲ ಅಂತಿದ್ದೆ. ಬಟ್ ನಿಜವಾಗ್ಲೂ ಡೈರೆಕ್ಟರ್ನ ಅಪ್ರಿಷಿಯೇಟ್ ಮಾಡಬೇಕು, ಯಾಕಂದರೆ ಆಲ್ಮೋಸ್ಟ್ 3000 ಪ್ರೊಫೈಲ್ಸ್ ಏನೋ ಬಂದಿದ್ದು ಟೀಮ್ಗೆ. ಬಟ್ ಅವ್ರು ನಾನೇ ಬೇಕು ಅಂತ ಹಾಕ್ಕೊಂಡಿರೋದಕ್ಕೆ ನನಗೆ ಅದೊಂದು ಒಂಥರ ಹೆಮ್ಮೆ, ಒಂಥರ ಖುಷಿ. ಆ್ಯಂಡ್ ಈ ಟೀಮ್ಗೆ ನನ್ನ ಕೈಲಿ ಎಷ್ಟು ಬೆಸ್ಟ್ ಆಗುತ್ತೆ ನಾನು ಅಷ್ಟು ಮಾಡಬೇಕು, ಬಿಕಾಸ್ ಯೂಶ್ವಲಿ ತುಂಬ ಏನೋ ಚಾಯ್ಸಸ್ ಇದ್ದಾಗ, ಬಟ್ ಒಬ್ಬರು ನೀವೇ ಬೇಕು ಅಂತ ಹೋದಾಗ ನಾವು ಅವ್ರಿಗೆ ಏನು ಮಾಡ್ತೀವಿ ಆ ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಬೇಕು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈ ಸಿನಿಮಾ ಆಯ್ತು. ಸೊ ಮೊದಲನೇ ಸಿನಿಮಾ ನಮ್ಮ ಹುಡುಗರು, ಬೇಸಿಕಲಿ ಅದರಲ್ಲಿ ಹುಡುಗರು ಅಂತ ಹೇಳಿದ ತಕ್ಷಣ ಅಪ್ಪು ಸರ್ ನೆನಪಾಗ್ತಾರೆ. ಸೊ ಆ ಸಿನಿಮಾನ ಒಪ್ಕೊಂಡಿದ್ದು ನೀವು ಹುಡುಗರು ಅಂತ ಹೇಳಿ ಹೆಸರು ಇದೆ ಅಂತ ಹೇಳಿನಾ, ಇಲ್ಲ ಹೇಗೆ ಅಂತ? ಇಲ್ಲ, ಆ್ಯಕ್ಚುಲಿ ಆ ಪಾತ್ರ ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ಸ್ವಲ್ಪ ನಾವು 2018 ನಾನು ಸಿನಿಮಾ ಒಪ್ಕೊಂಡಿದ್ದು, ಬಟ್ ಕರೋನಾ ಬಂದು ರಿಲೀಸ್ ಆಗೋಷ್ಟರಲ್ಲಿ 2022, ಆ್ಯಂಡ್ ಟೈಮ್ ಟು ಟೈಮ್ ಚೇಂಜ್ ಆಗ್ತಿರುತ್ತೆ, ವಿ ಕಾಂಟ್ ಬ್ಲೇಮ್ ಆಡಿಯನ್ಸ್ ಅವಾಗ. ಸೊ ಪಾತ್ರಕ್ಕೋಸ್ಕರ ಸಿನಿಮಾ ಒಪ್ಕೊಂಡಿದ್ದು. ಬಟ್ ನನಗೆ ನಿಜವಾಗ್ಲೂ ನಾನು ಅಂದ್ಕೊಂಡಾಗ ತುಂಬ ರಿಗ್ರೆಟ್ಸ್ ಇದೆ, ಬಟ್ ಅದು ಯಾವುದನ್ನು ರಿಗ್ರೆಟ್ ಮಾಡಬಾರ್ದು ಅಂತ ಅನಿಸಿದ್ದು, ಯಾಕಂದರೆ ಅಪ್ಪು ಸರಿಂದ ಒಂದು ಸಾಂಗ್ ಸಿಕ್ಕಿದೆ ನಂಗೆ ಆ ಸಿನಿಮಾಲಿ, ಅದು ನನಗೆ ಬ್ಲೆಸ್ಸಿಂಗ್ ಥರ. ಸೊ ಇಟ್ಸ್ ಆಲ್ವೇಸ್ ಅ ಬ್ಲೆಸ್ಸಿಂಗ್, ಅಪ್ಪು ಸರ್ ಸಾಂಗ್ ಹಾಡಿರೋದೆ ನನಗೊಂದು ದೊಡ್ಡ ಖುಷಿ. ಸೊ ನೀವು ಅಂದರೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಅಪ್ಪು ಸರ್ನ ಆರಾಧ್ಯ ಮಾಡೋರು ಇವರು ರಾಧ್ಯ ಅಂತ ಕೇಳಿ, ಎಷ್ಟು ಸ್ಪೆಷಲ್ ಆಗಿ ಉಳ್ಕೊಂತಾರೆ ನಿಮಗೆ, ಆ್ಯಂಡ್ ಆ ಒಂದು ಕನೆಕ್ಟಿವಿಟಿ ಹೇಗಿತ್ತು, ಯಾವಾಗ ಮೀಟ್ ಮಾಡಿದ್ರ ಹೇಗೆ ಅಂತ?
ಅಪ್ಪು ಸರ್ನ ಮೀಟ್ ಮಾಡೋ ಅವಕಾಶ ಯಾವತ್ತೂ ಆಗಿಲ್ಲ. ಯಾಕಂದ್ರೆ ಅಂದ್ರೆ ಅವಕಾಶ ಇತ್ತು, ಬಟ್ ನಾನು ಮೀಟ್ ಮಾಡಕ್ ಆಗಿರ್ಲಿಲ್ಲ. ಬಿಕಾಸ್ ನನ್ಗೇನಂದ್ರೆ ನಾನು ಚಿಕ್ಕ ವಯಸ್ಸಿಂದನೂ ಅಪ್ಪು ಸರ್ನ ತುಂಬಾ ಇಷ್ಟಪಟ್ಟಿದ್ದೀನಿ, ಅಂಡ್ ಅವ್ರು ನನ್ನ ಇನ್ಸ್ಪಿರೇಷನ್. ಸೊ ನಾನು ಅವ್ರ ಮುಂದೆ ನಿಂತ್ಕೊಂಡಾಗ ಏನೋ ಒಂದು ಅಚೀವ್ ಮಾಡಿ ನಿಂತ್ಕೊಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಒನ್ ಡೇ ಅವತಾರು ನಾನು ಸಿನಿಮಾ ಮಾಡಿ ಅದನ್ನ ಅಪ್ಪು ಸರ್ ಅಪ್ರಿಷಿಯೇಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅಂಡ್ ನೆವರ್ ನೋ ಅಪ್ಪು ಸರ್ ಜೊತೆ ಮಾಡಬೇಕು ಅನ್ನೋ ಆಸೆ ಕೂಡ ಇತ್ತು. ಸೊ ಹಂಗಾಗಿ ಆ ಅವಕಾಶ ಸಿಗಲಿಲ್ಲ. ಬಟ್ ಈಸ್ ಆಲ್ವೇಸ್ ಮೈ ಇನ್ಸ್ಪಿರೇಷನ್, ಅಂಡ್ ಇನ್ಸ್ಪಿರೇಷನ್ ಅಂತಾಗಿಂತ ಹೆಚ್ಚಾಗಿ ಅವರೊಂಥರ ನನಗೆ ದೇವ್ರ ಥರ. ಯಾಕೆಂದ್ರೆ ನಿಮ್ಮ ಫೋನ್ನಲ್ಲಿ ಅವ್ರ ಫೋಟೋಗಳನ್ನ ನೋಡ್ತೀವಿ, ಆ್ಯಂಡ್ ವಾಲ್ ಪೇಪರ್ ಆಗಲಿ, ಡಿಸ್ಪ್ಲೇನಲ್ಲಿ ಅವ್ರ ಫೋಟೋ ಬರೋದಾಗಿರಲಿ, ಸೊ ಇಟ್ ಈಸ್ ಆ್ಯಕ್ಚುಲಿ ಅಂದರೆ ಇದ್ದಾಗಲೂ ಇಲ್ಲದೆ ಇದ್ದಾಗ್ಲೂ ಕೂಡ ಆ ಒಂದು ಪ್ರೀತಿನ ತೋರಿಸೋದು ಪ್ರತಿಯೊಬ್ಬರಿಗೂ ಕೂಡ ಒಂಥರ ಸ್ಪೆಷಲ್ ಆಗಿರುತ್ತೆ ಆ್ಯಕ್ಚುಲಿ. ಹಾಗಾಗಿ ಕೇಳಿದೆ. ಆ್ಯಂಡ್ ಇಂಡಸ್ಟ್ರಿನಲ್ಲಿ ಭಾಳಷ್ಟು ಆಡಿಷನ್ಸ್ಗಳನ್ನ ಕೊಟ್ಟಿರ್ತೀರಾ, ಕೆಲವು ರಿಜೆಕ್ಷನ್ಸ್ಗಳಾಗಿದೆ, ಯಾವುದಾದ್ರೂ ಇನ್ಸಿಡೆಂಟ್ ಆ ಥರದ್ದು ನೆನಪಿದೆಯಾ ಹೇಗೆ ಅಂತ? ನನಗೆ ಅಂದರೆ ಮೇನ್ ನನಗೆ ಆ್ಯಕ್ಚುಲಿ ನಾನು ಆ್ಯಕ್ಟಿಂಗ್ ಕೋರ್ಸ್ ಸೇರಿಕೊಂಡೆ. ಅದಾಗೋಕ್ಕಿಂತ ಮುಂಚೆ ಆ್ಯಕ್ಚುಲಿ ನಾನು ಮೈಸೂರು, ಬೇಸಿಕಲಿ ಐ ಆಮ್ ಫ್ರಮ್ ಮೈಸೂರು. ಮೈಸೂರಿಂದ ಬಂದು ಬೆಂಗಳೂರಲ್ಲಿ ಅಂದರೆ ಸಿನಿಮಾನೇ ಮಾಡಬೇಕು ಅಂತ ಬಂದ ತಕ್ಷಣ ನನಗೊಂದು ಕಾಲ್ ಬರುತ್ತೆ. ಇಟ್ಸ್ ಅ ವೆರಿ ಬಿಗ್ ಮೂವಿ, ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇರುವಂಥದ್ದು, ಒಳ್ಳೆ ಪ್ರೊಡಕ್ಷನ್ ಇಲ್ಲ. ಸೊ ಬಂದ ತಕ್ಷಣನೇ ಅದು ನಮ್ಮ ಮನೆ ಹಾಲು ಕುಸ್ತೀವಿ, ಅವತ್ತಿನ ದಿನನೇ ಕಾಲ್ ಬರುತ್ತೆ. ನಾನು ಎಕ್ಸೈಟ್, ಓ ಇದು ಯೂನಿವರ್ಸ್ ಇಂದ ಸೈನು, ಯುನೋ ಈ ತರ ಮನೇದ ಹಾಲು ತಕ್ಷಣ ಈ ತರ ಕಾಲ್ ಬರುತ್ತೆ, ಹಾ ಅವತ್ತೇ ಆಡಿಷನ್ ಬರಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಸರಿ ಆಯ್ತು ಅಂತ ಫುಲ್ ರೆಡಿ ಎಲ್ಲ ಆಗಿ ಹೋದೆ. ಬಟ್ ಆಮೇಲಿಂದ ಆಡಿಷನ್ ಕೊಟ್ಟು ಬಂದೆ. ಆಡಿಷನ್ ಅಲ್ಲಿ ಎವ್ರಿಥಿಂಗ್ ವಾಸ್ ಫೈನ್, ಅಂದ್ರೆ ಅವ್ರಿಗೆ ಇಷ್ಟ ಆಗಿರೋ ತರ ಇತ್ತು. ಸೊ ಅಂದ್ರೆ ಇಷ್ಟ ಆಗಿರೋ ತರ ಇದ್ರೆ ಗೊತ್ತಾಗ್ಬಿಡುತ್ತೆ ಫೇಸ್ ಅಲ್ಲಿ. ಸೊ ಐ ವಾಸ್ ವೇಟಿಂಗ್ ಫಾರ್ ದ ಕಾಲ್, ಬರತ್ತೆ ಬರತ್ತೆ ಅಂತ. ಬಟ್ ಒನ್ ಮಂತ್ ಆಯ್ತು, ಅಲ್ಲ ಒನ್ ವೀಕ್ ಆಯ್ತು, ಬರ್ಲಿಲ್ಲ. ಐ ವಾಸ್ ಲಿಟಲ್ ಅಪ್ಸೆಟ್, ಏನಕ್ಕೆ ಬರ್ಲಿಲ್ಲ ಅಂತ. ದೆನ್ ಐ ಆಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ವೆನ್ ಕ್ಯಾನ್ ಐ ಗೆಟ್ ದ ಅಪ್ಡೇಟ್ ಅಂತ. ಅವ್ರು ಹೇಳಿದ್ರು ಒಂದು ಸ್ವಲ್ಪ ವೇಟ್ ಮಾಡಿ, ದ ಪ್ರೊಡ್ಯೂಸರ್ ಹ್ಯಾಸ್ ಟು ಕಮ್ ಅಂಡ್ ಎವ್ರಿ ಒನ್ ಶುಡ್ ಡಿಸ್ಕಸ್ ಅಂತೆ. ಓಕೆ ಫೈನ್ ಅಂತ ಅಂದೆ. ಆಮೇಲೆ ಒನ್ ಮಂತ್ ಆದರೂ ದರ್ ಇಸ್ ನೋ ನ್ಯೂಸ್. ಅವಾಗ ಸ್ವಲ್ಪ ತುಂಬ ಡಿಪ್ರೆಷನ್ ಆಗೋಯ್ತು ನನಗೆ. ಅಂದರೆ ನಾನು ಫಸ್ಟ್ ಟೈಮ್ ಬಂದು ಆಡಿಷನ್ ಕೊಟ್ಟು ಮಾಡಿದ್ದು, ನಾನೇನು ಅನ್ಕೊಂಡಿದ್ದೆ ಸಿನಿಮಾ ಅಂದರೆ ಈಸಿ, ತಕ್ಷಣ ಬರ್ಬೋದು ಆ ಥರ. ಯುನೋ ನಾವು ಹೊರಗಡೆ ಇದ್ದಾಗ ಕನ್ಸು ಕಾಣ್ತಾ ಇರ್ತೀವಿ ತುಂಬ, ಸಿನಿಮಾ ಹಾಗೆ ಸಿನಿಮಾ ಹಿಂಗೆ ಅಂತ. ಆ್ಯಂಡ್ ನಮಗೇನಾಗುತ್ತೆ, ಯೂಶ್ವಲಿ ಸ್ಟಾರ್ಸ್ ಅಥವಾ ಯಾರೇ ಒಂದು ಆ್ಯಕ್ಟರ್ಸು ಬರೀ ವೆನ್ ದೇ ಟಾಕ್ ಓನ್ಲಿ ಪಾಸಿಟಿವ್, ನಮ್ಮ ತಲೆಯಲ್ಲಿ ಅದೇ ಇರುತ್ತೆ, ಓ ಸಿನಿಮಾ ಹಿಂಗೆ ಬರ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಬಟ್ ಅದ್ರ ಹಿಂದೆ ಅವ್ರ ಸ್ಟ್ರಗಲ್ಸ್ ಅದೆಲ್ಲ ಏನಿರುತ್ತೆ ಅದನ್ನು ನಮಗೆ ಗೊತ್ತಾದಾಗಲೇ ಇಂಡಸ್ಟ್ರಿ ಬಗ್ಗೆ ಗೊತ್ತಾಗೋದು. ಸೊ ಐ ವಾಸ್ ಇನ್ ಟು ಡಿಪ್ರೆಷನ್, ಲೈಕ್ ತುಂಬ ಅಂದರೆ ಯಾಕೆ ಹಿಂಗಾಯಿತು, ಏನು ಮಾಡಬೇಕು ನಾನು, ಅದು ನನಗೇನು ಗೊತ್ತಿಲ್ಲ. ಐ ಜಸ್ಟ್ ನೋ ದಟ್ ಐ ಹ್ಯಾವ್ ಟು ಟೇಕ್ ಅ ಫೋಟೋಶೂಟ್, ಅಂದರೆ ಫೋಟೋಶೂಟ್ ಮಾಡಿಸ್ಬೇಕು, ಅಪ್ಲೋಡ್ ಮಾಡ್ತಿರ್ಬೇಕು. ಬಿಕಾಸ್ ನನಗೆ ಯೂಶ್ವಲಿ ಬರ್ತಿದ್ದೆ ಕಾಂಟ್ಯಾಕ್ಟ್ಸ್ ಥ್ರೂ FB ಆ್ಯಂಡ್ ಇನ್ಸ್ಟಾ. ಸೊ ಅದಾದ್ಮೇಲಿಂದ ನಾನೇನು ಮಾಡಿದೆ, ನಾಗತಿಹಳ್ಳಿ ಚಂದ್ರಶೇಖರ್ ಸರ್ದು ಕ್ಲಾಸ್ ಇತ್ತು 10 ಸಿನಿಮಾ ಅಂತ, ಐ ಜಾಯಿನ್ ದೆ. ಅದಾದ್ಮೇಲಿಂದ ಜರ್ನಿ ಸ್ಟಾರ್ಟೆಡ್. ಅಂದರೆ ಅದಾದ ಕ್ಲಾಸ್ ಮುಗಿಸ್ಕೊಂಡೆ, ಬಟ್ ಒಂದು ರಿಜೆಕ್ಷನ್ ನಿಮಗೆ ಮೇ ಬಿ ಯು ಕೂಡ ಗಾಟ್ ಅ ಬೆಟರ್ ರೋಲ್ ಅಂತ ಅನಿಸ್ತು ಅನ್ಸುತ್ತೆ. ಅದರಿಂದಾಗೇನೆ ಇಲ್ಲ, ನಂಗೆ ಏನು ಬೇಜಾರಾಗಿದೆ ಅಂದರೆ ದೇ ಹ್ಯಾಡ್ ಲೈಕ್ ಮೀ ಆ್ಯಂಡ್ ದೇ ವರ್ ಲೈಕ್, ನೀವು ಯಾವುದೋ ಸೀರಿಯಲ್ ಮಾಡಿಲ್ಲ ಅಲ್ವಾ ಅಂದರು. ಆ್ಯಂಡ್ ಐ ವಾಸ್ ಲೈಕ್ ನೋ, ನಾನು ಯಾವುದೋ ಸೀರಿಯಲ್ ಮಾಡಿಲ್ಲ, ಬಿಕಾಸ್ ನಮಗೆ ಸೀರಿಯಲ್ ಮಾಡಿರೋರು ಬೇಡ ಅಂತ ಹೇಳಿದ್ರು. ಆ್ಯಂಡ್ ಅಲ್ಲಿ ನೋಡಿದ್ರೆ ಸೀರಿಯಲ್ ಮಾಡಿರೋರ್ನ ಹಾಕೊಂಡಿದ್ರು. ಅಂದರೆ ದಟ್ ವಾಸ್ ಲೈಕ್ ಏನು ನಡೀತಿದೆ, ಮತ್ತು ಹಿಂಗೆ ಯಾಕೆ ಹೇಳಿದ್ರು ಅಂದರೆ ತುಂಬ ಗೊಂದಲಗಳು, ಬಿಕಾಸ್ ನಾನು ಹೊಸದಾಗಿ ಬಂದಿರೋದು ಆ್ಯಂಡ್ ಯಾರ್ದೂ ಸಪೋರ್ಟ್ ಕೂಡ ಇರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಯಿತು. ಬಟ್ ಆದಮೇಲೆ ಹೋಗ್ತಾ ಹೋಗ್ತಾ ಕ್ಲಾಸ್ ಮುಗಿಸ್ಕೊಂಡೆ. ಕ್ಲಾಸ್ ಮುಗಿದ ತಕ್ಷಣ ಒಂದು ಸ್ವಲ್ಪ ಒಂದು 2 ಮಂತ್ಸ್ಗೆ ನನಗೆ ನಮ್ಮ ಹುಡುಗರು ಆಡಿಷನ್ ಕರೆದ್ರು, ಆ್ಯಂಡ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ಓಕೆ. ಆ್ಯಂಡ್ ಸೊ ಯಾವುದಾದ್ರೂ ಸಿನಿಮಾಗೆ ದುಡ್ಡು ಕೊಟ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಅದಾದಮೇಲೆ ಸಿನಿಮಾನೇ ಸ್ಟಾರ್ಟ್ ಆಗಿಲ್ಲ, ಅಥವಾ ಅಡ್ವಾನ್ಸ್ನ ವಾಪಸ್ ಇಸ್ಕೊಂಡ್ರು, ಈ ಥರದ್ದು ಯಾವುದಾದ್ರೂ ಆಗಿಲ್ಲ? ಓಕೆ. ಆ್ಯಂಡ್ ಮೂವಿ ಯಾವುದಾದ್ರು ಶೂಟ್ ಆಗಿಬಿಟ್ಟು ಅರ್ಧದಲ್ಲೇ ನಿಂತು ಹೋಗಿರೋಂಥದ್ದು ಯಾವುದಾದ್ರೂ ಇದೆಯಾ ಅಥವಾ ಹೇಗೆ? ಇಲ್ಲ. ಓಕೆ. ಇಂಡಸ್ಟ್ರಿನಲ್ಲಿ ತುಂಬ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಅಂತ ಇರುತ್ತೆ, ಲೈಕ್ ಕಾಸ್ಟಿಂಗ್ ಕೌಚ್ ಇದ್ರೂ ಇರ್ಬೋದು ಅಥವಾ ಇದ್ರೆ ಹೇಗೆ ಡೀಲ್ ಮಾಡೋದು ಅಂತ ಕೇಳಿ. ಹ್ಯಾವ್ ಯು ಎವರ್ ಗಾನ್ ಥ್ರೂ ಇಟ್, ಆರ್ ಇನ್ ಕೇಸ್ ಏನಾದ್ರೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಯಾವ ಥರ ಅದನ್ನ ಓವರ್ಕಮ್ ಮಾಡಿದ್ರಿ, ಏನಾದರೂ ಆ ಥರದ ಇನ್ಸಿಡೆಂಟ್ಸ್ಗಳಿದೆಯಾ? ಥ್ಯಾಂಕ್ಫುಲಿ ಆ್ಯಕ್ಚುಲಿ ತುಂಬ ಜನ ಹಂಗೆ ಹೇಳ್ತಾರೆ, ಬಟ್ ನನಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಿಕಾಸ್ ಸಿ, ಎಂಡ್ ಆಫ್ ದ ಡೇ ನೀವು ಎಷ್ಟು ಬೋಲ್ಡ್ ಆಗಿ ಅವ್ರಿಗೆ ಇದ್ದೀರಾ, ಆ್ಯಂಡ್ ನಿಮ್ಮನ್ನ ನೋಡಿದ್ರೆ ಸ್ವಲ್ಪ ಹೆದರಿಕೆ ಅಂತೂ ಇರಬೇಕು. ಯು ಶುಡ್ ಬಿ ದಟ್ ವೇ. ಇಲ್ಲ ಅಂದರೆ ಆಬ್ವಿಯಸ್ಲಿ ಇಫ್ ಯು ಆರ್ ಲೈಕ್ ಫ್ರೀ, ವೆರಿ ಮಚ್ ಲೈಕ್ ಓಪನ್ ಟು ಎವ್ರಿಥಿಂಗ್, ಅವ್ರ ಅಪ್ರೋಚ್ ಕೂಡ ಹಾಗೆ ಇರುತ್ತೆ. ಸೊ ನಾನು ಯೂಶ್ವಲಿ ಐ ಆಮ್ ವೆರಿ ರಿಸರ್ವ್ಡ್, ಲೈಕ್ ಹೌ ಮಚ್ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡೋದು. ಯಾ,
ಅಂಡ್ ಡೆಫಿನೆಟ್ ಆಗಿ ಒಂದು ಮಾತನ್ನ ಹೇಳಬೇಕು, ಯಾಕೆಂತ ಹೇಳಿದ್ರೆ ಈ ಒಂದು ಮೂವಿನಲ್ಲಿ ಎಷ್ಟು ದೊಡ್ಡ ತಾರಾ ಬಳಗ ಇದೆ ಅಂತ ಹೇಳಿದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ಕಲಾವಿದರಿಂದ ಏನಾದ್ರೂ ಒಂದು ಕಲ್ತಿದ್ದೀನಿ ಅಂತ ಹೇಳಿದ್ರೆ ನನ್ಗೆ ಆಕ್ಚುಲಿ ಹರಿಣಿ ಮ್ಯಾಮ್ ಇಂದ ಅಫ್ಕೋರ್ಸ್ ಅವರು ತುಂಬಾ ಫ್ರೀಯಾಗಿ ಡ್ಯಾನ್ಸ್ ಮಾಡ್ತಾರೆ, ಶಿ ಇಸ್ ಅ ಭರತನಾಟ್ಯಂ ಡ್ಯಾನ್ಸರ್, ಸೊ ಅವರಿಂದ ಅದನ್ನ ಕಲಿತೆ. ಅಂಡ್ ಆರ್ತಿ ಮ್ಯಾಮ್ ಶಿ ಇಸ್ ವೆರಿ ಗುಡ್ ಅಟ್ ಎಮೋಷನಲ್ ಪಾಯಿಂಟ್ಸ್, ಎಷ್ಟು ಚೆನ್ನಾಗಿ ಅವ್ರು ಅಳ್ತಾರೆ ಅಂದ್ರೆ ವೆರಿ ನೈಸ್ ಆಕ್ಚುಲಿ ಅವ್ರಿಗೆ, ಅಂದ್ರೆ ಸೀರಿಯಲ್ ಅಲ್ಲಿ ಪಾಪ ಅವ್ರಿಗೆ ದಿನ ಹತ್ತು ಹತ್ತು ಅಭ್ಯಾಸ ಆಗಿರುತ್ತೆ, ಬಟ್ ಶಿ ಇಸ್ ವೆರಿ ಗುಡ್ ಅಟ್ ಇಟ್, ಸೊ ಅವ್ರನ್ನ ನೋಡಿ ಕಲ್ತ್ಕೊಂಡೆ. ಅಂಡ್ ಟೈಮಿಂಗ್ಸ್ ಹೆಂಗ್ ಮ್ಯಾಚ್ ಮಾಡ್ಬೇಕು ಆಪೋಸಿಟ್ ಇರೋರಿಗೆ ಅದೆಲ್ಲ. ಓಕೆ, ಸೊ ಜೊತೆಯಲ್ಲಿ ಇವಾಗ ಆಲ್ರೆಡಿ ಇನ್ನೊಂದು ಮೂವಿನೂ ಕೂಡ ರಿಲೀಸ್ಗೆ ರೆಡಿ ಆಗಿದೆ. ಐ ಥಿಂಕ್ 2024 ಈಸ್ ಗೋಯಿಂಗ್ ಟು ಬಿ ಫ್ರೂಟ್ಫುಲ್ ಫಾರ್ ಯು ಅನ್ಸುತ್ತೆ, ಯಾಕೆಂತೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ರಿಲೀಸಸ್ಗಳು ರೆಡಿ ಆಗಿರೋದ್ರಿಂದ ವಾಟ್ ಎಲ್ಸ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಇನ್ 2024 ಫ್ರಮ್ ಯು? ಆಕ್ಚುಲಿ ನನಗೆ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ, ಬಿಕಾಸ್ ಸಿ ಎಂಡ್ ಆಫ್ ದ ಡೇ ನಾನು ಏನೇ ಮಾಡಿದ್ರು ಸಿನಿಮಾ ಅಂತಲೇ ಹುಚ್ಚಿಟ್ಕೊಂಡು ಮಾಡಿರೋದು. ಆ್ಯಂಡ್ ಮತ್ತೆ ಇವಾಗ ನಮ್ಮ ಹುಡುಗರದು ಬಿದ್ದು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿರೋದು, ಸೊ ಐ ವಾಂಟ್ ಅಂದರೆ ನನಗೇನಂದರೆ ಜನ ಕನೆಕ್ಟ್ ಆಗಬೇಕು, ಜನ ನನ್ನ ಅಂದರೆ ಎಕ್ಸೆಪ್ಟ್ ಮಾಡಬೇಕು, ಅದೊಂದು ಆಸೆ ಇದೆ. ಆ್ಯಂಡ್ ಆಲ್ಸೋ ನನಗೆ ಆ ಥರ ಪಾತ್ರಗಳು ಸಿಗಬೇಕು, ಒಳ್ಳೊಳ್ಳೆ ಪಾತ್ರಗಳು ಸಿಗಬೇಕು. ಅಂಡ್ ಕನ್ನಡದ ಹೀರೋಯಿನ್ಸ್ ಬೆಳಿಬೇಕು ಖಂಡಿತವಾಗ್ಲು, ಆರ್ ಇರೋವಂಥವ್ರು ಎಲ್ಲರೂ ಕೂಡ ಬೆಳೆದಿದ್ದಾರೆ. ಅಂಡ್ ಡೆಫಿನೆಟ್ ಆಗಿ ವಿ ಆರ್ ಆಲ್ಸೋ ಹೋಪಿಂಗ್ ಫಾರ್ ದ ಸೇಮ್. ಎರಡನೇ ಎ ಅಂತ ಇದೆಯಲ್ಲ, ಅದನ್ನ ನೀವೇ ಆ್ಯಡ್ ಮಾಡ್ಕೊಂಡಿದ್ದೆ ಇಲ್ಲ ಹೆಸರಲ್ಲೇನೆ ಇರೋದಾ? ಅದು ಹೇಗಿಲ್ಲ, ಆಕ್ಚುಲಿ ಏನಂದ್ರೆ ಆರ್ ಎ ಡಿ ಎಚ್ ವೈ ಎ ಅಂತಾನೆ ಇಟ್ಕೊಂಡಿದ್ದು. ಬಟ್ ಆಕ್ಚುಲಿ ಏನಾಯ್ತು ಅಂದ್ರೆ ರಿಷಬ್ ಸರ್ ಅವ್ರದ ಮಗಳು ಹೆಸರು ರಾಧ್ಯಾ ಅಂತ ಇಟ್ರು. ಅಂಡ್ ಇಟ್ ವಾಸ್ ಆರ್ ಡಬ್ಲ್ಯೂ ಡಿ ವೈ ಎ. ಅಂಡ್ ನನ್ಗೆ ಗೊತ್ತಿತ್ತು ದಟ್ ರಿಷಬ್ ಸರ್ ಅವರ ಫಾದರ್ ಇಸ್ ಅ ವೆರಿ ಲೈಕ್ ಈಸ್ ವೆರಿ ಗುಡ್ ಅಟ್ ಅಸ್ಟ್ರಾಲಜಿ ಅಂಡ್ ನ್ಯೂಮರಾಲಜಿ ಅಂತ. ಸೊ ಐ ವಾಂಟೆಡ್ ಟು ಟ್ರೈ ಲೈಕ್ ಓಕೆ ಆರ್ ಡಬ್ಲ್ಯೂ ಡಿ ವೈ ಎ ಇಟ್ಕೊಳ್ಳೋಣ ನೋಡೋಣ ಅಂತ. ನಾನು ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ. ಆರ್ ಡಬಲ್ ಎ ಎನ್ ಜಿ ರಾಂಗ್ ಅನ್ನೋದು ಆಗ್ಬಿಡುತ್ತೆ, ನಾವು ರಾಂಗ್ ಆಗುತ್ತೆ. ಐ ಮೀನ್ ಲೈಕ್ ಹ್ಯಾಸ್ ಇಟ್ ರಿಯಲಿ ವರ್ಕ್ ಫಾರ್ ಯು, ನಿಮಗೆ ಎಫೆಕ್ಟ್ ಆಗಿದೆಯಾ, ವರ್ಕ್ ಆಗಿದೆಯಾ, ಹೇಗೆ ಅಂತ? ಇವಾಗ ಸಿನಿಮಾ ಎಲ್ಲ ರಿಲೀಸ್ ಆದ್ಮೇಲೆ ನೋಡಬೇಕು, ಬಟ್ ಆಕ್ಚುಲಿ ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಟು ಅಸ್ಟ್ರಾಲಜಿ ಆರ್ ನ್ಯೂಮರಾಲಜಿ. ಸೊ ಎಂಡ್ ಆಫ್ ದ ಡೇ ನಾನು ಕೇಳಿರೋ ಹಾಗೆ ರಿಷಬ್ ಸರ್ ಹೆಸರು ಕೂಡ ಅವ್ರ ಡ್ಯಾಡ್ ಚೇಂಜ್ ಮಾಡಿದ್ರು ಅಂತ. ಸೊ ಎಲ್ಲೊಂದು ಕಡೆ ನೋಡೋಣ, ಬಿಕಾಸ್ ಯೂಶ್ವಲಿ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲ ಏನೋ ಒಂದು ಇಟ್ಕೊಂಡಿರ್ತೀವಿ, ಬಟ್ ವೆನ್ ಗೊತ್ತಿರೋರು ಏನೋ ಒಂದು ಇಟ್ಟಾಗ ಆ್ಯಂಡ್ ಐ ಶುಡ್ ರಿಯಲಿ ಥ್ಯಾಂಕ್ ಬಿಕಾಸ್ ಅವ್ರ ಮಗಳಿಗೆ ಕೂಡ ರಾಧ್ಯ ಅಂತ ಇಟ್ಟಿದ್ದಾರೆ. ಏನು ಅರ್ಥ ರಾಧ್ಯ ಅಂತ? ಟು ಬಿ ವರ್ಶಿಪ್ಡ್ ಅಂತ. ಓಕೆ, ಕಾಲ್ ತೋರಿಸಿ. ಸೊ ಬೇಸಿಕಲಿ ರಿಷಬ್ ಸರ್ ಇಸ್ ಆಕ್ಚುಲಿ ದ ಮೇನ್ ರೀಸನ್ ಆ ಒಂದು ಡಬಲ್ ಎ ಬರೋದಕ್ಕೆ ಅಂತ ಹೇಳಿದ್ರೆ. ಓಕೆ, ಸೊ ಇಂಡಸ್ಟ್ರಿನಲ್ಲಿ ಯಾವ್ಯಾವ ಹೀರೋಗಳ ಜೊತೆಗೆ ವರ್ಕ್ ಮಾಡುವಂತಹ ಒಂದು ಆಸೆ ಕನಸು ಹಾಗೇನೆ ಇದೆ? ದರ್ಶನ್ ಸರ್, ಸುದೀಪ್ ಸರ್, ಗಣೇಶ್ ಸರ್, ಧ್ರುವ ಸರ್ಜಾ ಸರ್, ಶರಣ್ ಸರ್, ಶ್ರೀ ಮುರಳಿ ಸರ್, ಪ್ರತಿಯೊಬ್ಬರು ಆರ್ಟಿಸ್ಟ್ ಜೊತೆನೂ ವರ್ಕ್ ಮಾಡಬೇಕು. ಅದೇ ಯೂಶ್ವಲಿ ಏನಾಗ್ತಿದೆ ಅಂದರೆ ನಮ್ಮಲ್ಲಿರೋ ಹೀರೋಯಿನ್ಸ್ ತೆಲುಗುಗೆ ಹೋಗಿ ಮಾಡ್ತಿದ್ದಾರೆ, ತೆಲುಗು ಸ್ಟಾರ್ಸ್ ಜೊತೆ ಮಾಡ್ತಿದ್ದಾರೆ, ಬಟ್ ಇಲ್ಲಿ ಸ್ಟಾರ್ಸ್ ಜೊತೆ ಸಿಗಬೇಕಂದ್ರೆ ದೇ ಹ್ಯಾವ್ ಟು ಬಿ ಫ್ರಮ್ ಅದರ್ ಲ್ಯಾಂಗ್ವೇಜ್ ಆರ್ ಯುನೋ ಆ ಥರ ಒಂದು ಕಂಡೀಷನ್ ಇದೆ, ಅದು ಚೇಂಜ್ ಆಗಬೇಕು. ಬಿಕಾಸ್ ಇವಾಗ ಆಶಿಕಾ ರಂಗನಾಥ್ ಶೀಸ್ ಅಂದರೆ ಅವ್ರು ನೋಡಿ ಅವರು ನಾಗಾರ್ಜುನ್ ಸರ್ ಜೊತೆ, ಹಾಂ, ಆ್ಯಂಡ್ ಶೀ ಸೋ ಕೇಪಬಲ್ ಅಲ್ವಾ, ಇಲ್ಲಿ ಯಾಕೆ ಸ್ಟಾರ್ ಜೊತೆ ಮಾಡಕ್ ಆಗ್ತಿಲ್ಲ, ಅದೊಂದು ಪ್ರಶ್ನೆ. ಕ್ರಶ್ ಅಂತ ಯಾರೆಲ್ಲ ಇದ್ರು ನ್ಯಾಷನಲ್ ಸ್ಟೇಟ್ ಅವರೆಲ್ಲರೂ ಕೂಡ ಹಾರೋಗ್ಬಿಟ್ಟಿದ್ದಾರೆ ಇವಾಗ. ಹೌದು, ಅಂದ್ರೆ ಇವಾಗ ಏನ್ ಗೊತ್ತಾ, ಎಲ್ಲರಿಗೂ ಒಂದು ಸ್ಟೇಜಸ್ ಅಂತ ಇರುತ್ತೆ, ಬಿಕಾಸ್ ಇವನ್ ಅವರು ಕೂಡ ವರ್ಕ್ ಮಾಡ್ಬೇಕಾಗಿರುತ್ತೆ. ಸೊ ವೆನ್ ದೇ ಆರ್ ಗೆಟಿಂಗ್ ಆಪರ್ಚುನಿಟಿ ಅಲ್ಲಿ ಸ್ಟಾರ್ಸ್ ಜೊತೆಗೆ, ಡೆಫಿನೆಟ್ಲಿ ಯುನೋ ಅವ್ರು ಅಲ್ಲಿ ಹೋಗ್ಲೇಬೇಕು, ಹೋಗೇ ಹೋಗ್ತಾರೆ ಅಲ್ವಾ. ಬಟ್ ಇಲ್ಲೇ ನಮ್ಮ ಈಗ ದರ್ಶನ್ ಸರ್ ರಿಯಲಿ ಈಸ್ ವೆರಿ ಗುಡ್ ಅಟ್ ಇಟ್, ಯಾಕಂದ್ರೆ ನಿಜವಾಗ್ಲೂ ಕನ್ನಡದ ಹೀರೋಯಿನ್ಸ್ಗೆ ಎಷ್ಟು ಜನಕ್ಕೆ ಅವಕಾಶ ಕೊಡ್ತಿದ್ದಾರೆ, ಐ ಥಿಂಕ್ ಎಲ್ಲ ಸ್ಟಾರ್ಸ್ನು ಅದೊಂದು ಮಾಡಬೇಕು ಅಂತ ಅನ್ಸುತ್ತೆ. ಓಕೆ, ಅಂಡ್ ನಿಮಗೆ ಏನಾದ್ರೂ ಪಕ್ಕದ ಮನೆಯಿಂದ ಕಾಲ್ ಏನಾದರೂ ಬಂದಿತ್ತ? ಅಂದರೆ ಬಂದಿದ್ದಾವೆ, ಬಟ್ ಏನಂದರೆ ನನ್ನ ಮೇನ್ ಬೇಸಿಕ್ ಥಿಂಗ್ ಅಂದರೆ ನೋ ಕಿಸಿಂಗ್ ಸೀನ್ಸ್ ಆ್ಯಂಡ್ ನೋ ಇಂಟಿಮೇಟ್ ಸೀನ್ಸ್. ಜನಕ್ಕೆ ನಾವೇನು ಹೇಳಕ್ಕೆ ಹೊರಟಿದ್ದೀವಿ ದಟ್ ಶುಡ್ ಬಿ ವೆರಿ ಕ್ಲಿಯರ್. ಆ್ಯಕ್ಚುಲಿ ಅಪ್ಪು ಸರ್ನ ನೋಡಿದ್ರೆ ನೀವು, ಅಪ್ಪು ಸರ್ ಒನ್ ಸೀನ್ ಕೂಡ ಎಲ್ಲೂ ಕೂಡ ಮುಜುಗರ ತರಲ್ಲ ಆಡಿಯನ್ಸ್ಗೆ. ಆ್ಯಂಡ್ ಆಲ್ಸೋ ಯಶ್ ಸರ್ ಒಂದು ಮಾತು ಹೇಳಿರ್ತಾರೆ, ಯುನೋ ನನ್ನ ಮನೆಯವ್ರ ಜೊತೆ ಆರಾಮಾಗಿ ಕುತ್ಕೊಂಡು ನೋಡೋ ಥರ ಸಿನಿಮಾ ಮಾಡಬೇಕು ಅಂತ. ಆ್ಯಂಡ್ ಯುನೋ ಅಂದರೆ ನನಗನ್ಸೋದು ಬೀಂಗ್ ಅ ಗರ್ಲ್ ಆರ್ ಬೀಂಗ್ ಅ ವುಮನ್ ಆ ಎಥಿಕ್ಸ್ ಆ್ಯಂಡ್ ಮಾರಲ್ಸ್ ಇನ್ನೂ ಅಂದರೆ ಜಾಸ್ತಿ ಇರಬೇಕು ಟು ಯುನೋ ಜನಗಳ ಮುಂದೆ ಹೋದಾಗ ಜನ ಯಾವತ್ತೂ ಹಿಂಗೆ
ಅನ್ಸ್ಬಾರ್ದು ಅಂತ. ಟ್ರೋಲ್ ಪೇಜಸ್ ಗಳಿಂದ ತುಂಬಾನೇ ಸಪೋರ್ಟ್ ಸಿಗ್ತಾ ಇದೆ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಮೈಸೂರು ಹುಡುಗಿ ಅಂತ ಕೇಳಿತು. ಹೌದು, ಎಲ್ಲ ಟ್ರೋಲ್ ಪೇಜಸ್ ಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ. ಬಿಕಾಸ್ ಅಂದ್ರೆ ಆಲ್ ಆಫ್ ಅ ಸಡನ್ ಇಷ್ಟು ಪ್ರೀತಿ ಸಿಗ್ತಾ ಇರೋದು ಒಂಥರ ಖುಷಿ ಸಿಗುತ್ತೆ. ಅಂಡ್ ನಾವು ಕೂಡ ವರ್ಕ್ ಮಾಡ್ತಿರೋದು ಜನರುಗಳ ಪ್ರೀತಿ ಸಿಗ್ಬೇಕು, ಜನಗಳು ನಮ್ನ ಇಷ್ಟಪಡಬೇಕು ಅಂತ. ಸೊ ಆ ತರ ಒಂದು ಸಪೋರ್ಟ್ ಸಿಕ್ಕಿದಾಗ ಐ ಆಮ್ ವೆರಿ ಥ್ಯಾಂಕ್ಫುಲ್. ಓಕೆ, ಅಂಡ್ ಫೇವರೇಟ್ ಅಪ್ಪು ಸರ್ ಡೈಲಾಗ್ ಯಾವ್ದಾದ್ರು ನಿಮ್ಮದಿದೆ, ನಿಮಗೆ ತುಂಬಾ ಇಷ್ಟ ಅಂತ ಕೇಳಿದ್ರೆ ಯಾವ್ದಾದ್ರು? ಏ ಡೌಟ್ ರಾಜಾ, ನಾನು ಡೌಟೇ ಇಟ್ಕೊಂಡಿಲ್ಲ ಕಣೋ, ನನ್ನ ಲೈಫಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾರದೇ ಆಗಿರ್ಲಿ, ಅಚ್ಚೋ ನಾವಾಗಿರ್ಬೇಕು. ವೆರಿ ನೈಸ್. ಇನ್ನೊಂದ್ ಎರಡ್ ಮೂರು ಡೈಲಾಗ್ ಬಂದ್ರೂ ಐ ಥಿಂಕ್ ವಿ ಆರ್ ವೆರಿ ಮಚ್ ಹ್ಯಾಪಿ. ಐ ಥಿಂಕ್ ಅಂದ್ರೆ ಇದು ಮೇನ್ ಡೈಲಾಗ್ ನನ್ಗೆ ಅದು ತುಂಬಾ ಇಷ್ಟ, ಜಾಕಿ ಸಿನಿಮಾ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಎಲ್ಲಾ ಸಿನಿಮಾನು ಇಷ್ಟ. ಪರಮಾತ್ಮ ಅಂತೂ ಇಟ್ಸ್ ಲೈಕ್ ಕಲ್ಟ್ ಮೂವಿ, ಯಾ ಆಲ್ ಟೈಮ್ ಫೇವ್ರೇಟ್ ಅದು. ಓಕೆ, ಅಂಡ್ ನಾಗಿರೆಡ್ಡಿ ಅವರು ಬೇಸಿಕಲಿ ಅಪ್ಪು ಸರ್ ಜೊತೆಗೆ ವರ್ಕ್ ಮಾಡಿದ್ದಾರೆ, ಅಂಡ್ ನೀವು ಅಪ್ಪು ಸರ್ನ ತುಂಬಾ ಇಷ್ಟಪಡ್ತೀರಾ. ನಿಮ್ಮ ಮೂವಿನಲ್ಲಿ ಹುಡುಗರು ಅಂತ ಹೇಳಿ ಹೆಸರಿದೆ, ಏನೋ ಒಂದು ಕನೆಕ್ಷನ್ ತುಂಬಾ. ಹೌದು, ಯಾಕಂದ್ರೆ ನಾಗಿರೆಡ್ಡಿ ಸರ್ ಕೂಡ ಅಪ್ಪು ಸರ್ ಫ್ಯಾನ್, ನಾನು ಕೂಡ ಅಪ್ಪು ಸರ್ ಫ್ಯಾನ್, ಪ್ರೊಡ್ಯೂಸರ್ ಕೂಡ ಅಪ್ಪು ಸರ್ ಫ್ಯಾನ್. ಆಕ್ಚುಲಿ ಪ್ರೊಡ್ಯೂಸರ್ಗೆ ಅಪ್ಪು ಸರ್ ಸಿನಿಮಾನೇ ಮಾಡ್ಬೇಕಂತಿದ್ದು. ಅಂಡ್ ಆಲ್ಸೋ ನಮ್ಮ ಮುಹೂರ್ತ, ಈ ಸಿನಿಮಾ ಮುಹೂರ್ತ ನಾವು ಅಪ್ಪು ಸರ್ ಬರ್ಡೇ ದಿನನೇ ಮಾಡಿದ್ದು. ಅದೊಂಥರ ಏನೋ ಒಂದು ಕನೆಕ್ಷನ್. ಅಂಡ್ ಐ ಹರ್ಡ್ ಒನ್ ಥಿಂಗ್ ದಟ್ ನಾಗಿರೆಡ್ಡಿ ಅವರು ಹೇಳಿದ್ರಿಂದ ಕೇಳ್ತಾ ಇದ್ದೀನಿ, ಈ ಕಥೆನ ಆಕ್ಚುಲಿ ಅಪ್ಪು ಸರ್ಗೆ ಅಂತ ಹೇಳಿ ಮಾಡಿದ್ದಂತೆ, ಬಟ್ ಆದ್ರೆ ಇನ್ನೂ ಲಾರ್ಜ್ ಸ್ಕೇಲ್ ಮಾಡ್ಬೇಕಾಗಿತ್ತು ಅಂತ ಅನ್ಕೊಂಡಿದ್ದೆ, ಸಿನ್ಸ್ ಹಿಸ್ ನಾಟ್ ವಿತ್ ಅಸ್ ಮೇ ಬಿ ಅದರಿಂದ ಚೇಂಜ್ ಆಗಿರೋದು ಅಂತ ಹೇಳಿದ್ರು. ಹೌದು, ಹಾ ಆಕ್ಚುಲಿ ಡಿರೆಕ್ಟರ್ ಸರ್ ಮುಂಚಿಂದನು ಹೇಳ್ತಿದ್ರು ನಾಗಿರೆಡ್ಡಿ ಸರ್ ದಟ್ ಅಪ್ಪು ಸರ್ಗೆ ನನ್ನ ಸಿನಿಮಾ, ಆಕ್ಚುಲಿ ಅಪ್ಪು ಸರ್ ಹೇಳಿದ್ರಂತೆ ಮಾಡೋಣ ಸಿನಿಮಾನ ಅಂತ. ಸೊ ಮೇ ಬಿ ನಿಮ್ಮ ಒಂದು ಆಸೆ ಖಂಡಿತವಾಗ್ಲೂ ಈಡೇರಿರ್ತಾ ಇತ್ತು ಅಂತ ಅನ್ಸುತ್ತೆ. ಬಿಕಾಸ್ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಅವ್ರ ಜೊತೆಗೆ ರಾಮು, ವೀರ ಕನ್ನಡಿಗ, ನಮ್ಮ ಬಸವ ಈ ತರ ಮೂವೀಸ್ಗಳಿಗೆ ವರ್ಕ್ ಮಾಡಿರೋದ್ರಿಂದ ಆ ಒಂದು ಕ್ಲೋಸ್ನೆಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಆಗಿರ್ಬೋದಾಗಿತ್ತೇನೋ, ಬಟ್ ದೇವರ ಒಂದು ಆಟನೇ ಬೇರೆ ಇತ್ತು. ಬಟ್ ಎನಿವೇಸ್, ದೇಸಾಯಿ ಮೂವಿನಲ್ಲಿ ನಿಮ್ಮ ಒಂದು ಪಾತ್ರ ಹಳ್ಳಿಯ ಪಾತ್ರ ಆಗಿರೋದ್ರಿಂದ ಇನ್ನೂ ಬೇರೆ ಬೇರೆ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಹುಡುಕಾಟದಲ್ಲಿ ನೀವಿದ್ದೀರಾ, ಯಾವ್ಯಾವ ಪಾತ್ರಗಳನ್ನ ಮಾಡಬೇಕು ಅಂತ ಇನ್ನೂ ಹೆಚ್ಚಿನ ಆಸೆ ಆಸಕ್ತಿಗಳಿದೆ? ಎಲ್ಲ ಥರ ಪಾತ್ರ ಮಾಡಬೇಕು. ಯೂಶ್ವಲಿ ನನಗೇನು ಅನ್ಸುತ್ತಂದರೆ, ಒಂದು ಕಲಾವಿದರೆ ಅಂದಾಗ ರಾಣಿ ಥರನೂ ಕಾಣಿಸ್ಕೊಳಕ್ ರೆಡಿ ಇರಬೇಕು. ತುಂಬ ಯುನೋ ಓಪನ್ ಆಗಿ ಹೇಳಬೇಕಂದ್ರೆ ಒಂದು ಬೆಗ್ಗರ್ ಥರ ಕಾಣಿಸ್ಕೊಳಕ್ಕೂ ರೆಡಿ ಇರಬೇಕು. ದಟ್ ಈಸ್ ಕಾಲ್ಡ್ ಆಸ್ ಆರ್ಟಿಸ್ಟ್. ಆ್ಯಂಡ್ ಎಲ್ಲ ರೀತಿ ಪಾತ್ರಗಳನ್ನು ಮಾಡಿ ಜನಕ್ಕೆ ಎಲ್ಲ ಕನೆಕ್ಟ್ ಆಗುವಂಥ ಪಾತ್ರಗಳು ಮಾಡಬೇಕು. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ದೇಸಾಯಿ ಸಿನಿಮಾದಲ್ಲಿ ಏನು ಕಾಣಿಸ್ಕೊಳ್ತೀನಿ ಅದ್ರ ಅಪೋಸಿಟ್ ಆಗಿ ರಾಣಿ ಸಿನಿಮಾದಲ್ಲಿ ಕಾಣಿಸ್ಕೊತೀನಿ. ಸೊ ಏನೋ ಒಂದು ವೇರಿಯೇಷನ್ ಅಂತೂ ಖಂಡಿತವಾಗ್ಲೂ ಇದೆ ಜನಕ್ಕೆ. ಅಂದರೆ ನಾನು ಹಿಂತಿರುಗಿ ನೋಡಿದಾಗ ಅಥವಾ ಜನ ರಾಧ್ಯ ಅಂತ ಆದಾಗ ದೇ ಹ್ಯಾವ್ ಟು ರಿಮೆಂಬರ್ ಮೈ ಕ್ಯಾರೆಕ್ಟರ್ಸ್ ಅಂತ ಅನ್ಸುತ್ತೆ. ಓಕೆ, ಸೊ ಎಸ್, ಅಂಡ್ ಖುಷಿ ಆಯಿತು ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ. ಅಂಡ್ ಜೂನ್ 21 ತಾರೀಕು ನೀವು ಸಿನಿಮಾಸ್ಗೆ ಬರ್ತಾ ಇದ್ದೀರಾ. ಸೊ ಜನಗಳಿಗೆ, ಪ್ರೇಕ್ಷಕರಿಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂದರೆ, ದೇಸಾಯಿ ಮೂವಿನ ನಾನು ಯಾಕೆ ನೋಡಬೇಕು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ನಮ್ಮ ದೇಸಾಯಿ ಸಿನಿಮಾ ಜೂನ್ 21 ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಹೋಗಿ ಚಿತ್ರಮಂದಿರಗಳಲ್ಲೇ ಸಿನಿಮಾನ ನೋಡಿ. ಬಿಕಾಸ್ ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿ ತುಂಬಾ ಮುಖ್ಯ. ನಿಮ್ಮ ಪ್ರೀತಿ ಇಲ್ಲಾಂದರೆ ನಾವು ನಿಜವಾಗ್ಲೂ ಬೆಳೆಯೋಕ್ಕಾಗಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ನಾವು ಗೆಲ್ಲೋಕೆ ಸಾಧ್ಯ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ. ಆ್ಯಂಡ್ OTTಲಿ ಖಂಡಿತವಾಗ್ಲೂ ಆಮೇಲೆ ನೋಡಿ, ಬಟ್ ಇವಾಗ ಪ್ಲೀಸ್ ಗೋ ಟು ಥಿಯೇಟರ್ಸ್ ಆ್ಯಂಡ್ ವಾಚ್ ದ ಮೂವಿ. ಥ್ಯಾಂಕ್ ಯು. ಎಸ್, ಜೂನ್ 21 ತಾರೀಕು ಪ್ರತಿಯೊಬ್ಬರೂ ಕೂಡ ಚಿತ್ರಮಂದಿರಕ್ಕೆ ಬಂದು ದೇಸಾಯಿ ಸಿನಿಮಾನ ನೋಡಿ, ಹರಸಿ ಹಾರೈಸಿ, ಆ್ಯಂಡ್ ಹೊಸ ಕಲಾವಿದರನ್ನು ಬೆಳೆಸಿ. ಯಾಕೆ ಅಂತ ಹೇಳಿದರೆ ಇವರೆಲ್ಲ ನಮ್ಮ ನೆಲದ ಅಪ್ಪಟ ಕನ್ನಡದ ಕಲಾವಿದರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎನಿವೇಸ್, ನಿಮ್ಮ ಜೊತೆ ಇಷ್ಟು ಮಾತಾಡಿದ್ದು ಭಾಳ ಖುಷಿ ಆಯಿತು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಸಿಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ.